गुड मॉर्निंग माय डियर स्टूडेंट्स, लास्ट क्लास अली वी हैव डिस्कस्ड रिगार्डिंग द इलेक्ट्रॉनिक कॉन्फ़िगरेशन। सो अदरली कूड़ा नानोंदु असाइनमेंट कोट्टिद्दे रिगार्डिंग द इलेक्ट्रॉनिक कॉन्फ़िगरेशन ऑफ द एलिमेंट विथ अटोमिक नंबर 24 हागू विथ अटोमिक नंबर 29। विद्यार्थिगळु भाळष्टु मंदि रिप्लै माडिदर गुड, बट केलवरिगे नानु आंसर कूड हेळिदिनि इट इस अ रांग इलेक्ट्रॉनिक कॉन्फ़िगरेशन अंतंदु। सो ಕೆಲವರು ಕೇಳಿದ್ರು ಯಾಕೆ ಸರ್ ಎದಕ್ಕೆ ರಾಂಗ್ ಇದೆ ಅಂತ ತಂದು। ಸೊ ನಾನು ಹೇಳಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸ್ವಲ್ಪ ನೋಡಿ ಅಂತ ತಂದು। ನಾನು ಇದು ಅಸೈನ್ಮೆಂಟ್ ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಇದ್ರೆ ಒಂದು ಸ್ವಲ್ಪ ಏನೋ ಎಕ್ಸೆಪ್ಷನಲ್ ಕೇಸ್ ಇದೆ, ರೈಟ್? ಅದೇನು ಎಕ್ಸೆಪ್ಷನಲ್ ಕೇಸು ನಾವು ಇವತ್ತು ನೋಡೋಮಂತ ವಿಲ್ ಡಿಸ್ಕಸ್ ವಿತ್ ದಟ್ ಪಾರ್ಟ್। ಸೊ ಫಸ್ಟ್ ವಿಲ್ ಗೋ ವಿತ್ ಅಟಮಿಕ್ ನಂಬರ್ 24। ಸೊ 24 ಅಟಮಿಕ್ ನಂಬರ್ ಹೌದಾ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕ್ರೋಮಿಯಂ। ಸೊ ಕಾನ್ಫಿಗರೇಷನ್ ಪ್ರಕಾರ ನೀವು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಪ್ರಕಾರ ನೀವು ಕಾನ್ಫಿಗರೇಷನ್ ಬರ್ಕೊಂತಾದ್ರೆ ಅದರ ಕಾನ್ಫಿಗರೇಷನ್ ಏನಿರ್ತದೆ, 1s2 2s2 2p6 3s2 3p6 4s2 and 3d4 ಹೌದಾ। ಸೊ ಇಲ್ಲಿ 10 ಆಯ್ತು, ದಿಸ್ ಇಸ್ 10 ಎಲೆಕ್ಟ್ರಾನ್ಸ್, ಇದು ಕೂಡ 10 ಎಲೆಕ್ಟ್ರಾನ್ಸ್ ಅಂಡ್ ದಿಸ್ ಇಸ್ 4 ಎಲೆಕ್ಟ್ರಾನ್ಸ್, 24 ಎಲೆಕ್ಟ್ರಾನ್ಸ್ ಅದು ಹೌದಾ। ಸೊ ಬಹಳಷ್ಟು ಮಂದಿ ಇದೇ ಕಾನ್ಫಿಗರೇಷನ್ ಬರ್ದಿರ ಏನಂತಂದ್ರೆ 1s2 2s2 2p6 3s2 3p6 4s2 3d4। ಈಗ ಆನ್ಸರ್ ಇದನ್ನ ರಾಂಗ್ ಅಂತ ಹೇಳಿದಿನಿ, ಎದಕ್ಕೆ ರಾಂಗ್ ಅಂತ ಅಂದ್ರೆ, ಈಗ ಕ್ರೋಮಿಯಂ ಏನಿದೆಯಲ್ಲ ಇಟ್ ಹ್ಯಾಸ್ ಗಾಟ್ ಲಿಟಲ್ ಎಕ್ಸೆಪ್ಷನಲ್ ಇನ್ ಇಟ್ಸ್ ಕಾನ್ಫಿಗರೇಷನ್। ಏನ್ ಕಾನ್ಫಿಗರೇಷನ್? ಸೊ ಈಗ ನಾನು ನೋಡ್ಬೇಕಾದ್ರೆ 4s2 ನಮ್ಮ ಲಾಸ್ಟ್ ಶೆಲ್ಸ್ ಇರುವಂತ ಕಾನ್ಫಿಗರೇಷನ್ ಬರ್ತೀನಿ, ದಟ್ ಈಸ್ 4s2 ಮತ್ತೆ 3d4। ಸೊ ಎಸ್ ಒಳಗ ಇಟ್ ಹ್ಯಾಸ್ ನೋಟ್ ಸಬ್ ಆರ್ಬಿಟಲ್ಸ್, ಡಿ ಆರ್ಬಿಟಲ್ ಟೋಟಲಿ 5 ಸಬ್ ಆರ್ಬಿಟಲ್ಸ್ ಹೌದಾ। ಸೊ ಎಸ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್? ದೇರ್ ಆರ್ 2 ಎಲೆಕ್ಟ್ರಾನ್ಸ್, ಡಿ ಒಳಗ 4 ಅವ ಹೌದಾ, ರೈಟ್? ಸೊ ಇಲ್ಲಿ ನಾನು ದೀಸ್ ಆರ್ ದ 4 ಎಲೆಕ್ಟ್ರಾನ್ಸ್ ಆಫ್ ಡಿ ಆರ್ಬಿಟಲ್। ಈಗ ದೇರ್ ಇಸ್ ವೇಕೆನ್ಸಿ ಆಫ್ 1 ಎಲೆಕ್ಟ್ರಾನ್ಸ್ ಇನ್ ದ ಡಿ ಆರ್ಬಿಟಲ್। ಸೊ ಅದಕ್ಕೆ ಈ 4s ಆರ್ಬಿಟಲ್ ಏನ್ ಮಾಡ್ತದ, ಇಟ್ ಡೊನೇಟ್ಸ್ ಇಸ್ 1 ಆಫ್ ಇಟ್ಸ್ ಎಲೆಕ್ಟ್ರಾನ್ಸ್ ಟು 1 ಆಫ್ ದ ಡಿ ಆರ್ಬಿಟಲ್। ಸೊ ಏನಾಗುತ್ತೆ ಇಲ್ಲಿ, 4s2 ಇದ್ದಿದ್ದು ಆ 4s2 ಒಳಗ ಒಂದ್ ಎಲೆಕ್ಟ್ರಾನ್ ಏನ್ ಮಾಡ್ತೈತಿ, ಇಟ್ ಗಿವ್ಸ್ ಎಲೆಕ್ಟ್ರಾನ್ಸ್ ಟು ಡಿ ಆರ್ಬಿಟಲ್। ಸೊ ಕೊಟ್ಟಾಗ ಇದ್ರ ಕಾನ್ಫಿಗರೇಷನ್ ಏನಾಗುತ್ತೆ, ಇಟ್ ವಿಲ್ ಗಿವ್ ಇಟ್ಸ್ ಎಲೆಕ್ಟ್ರಾನ್, ಇದು 4s1 ಆಗತ್ತೆ, ಇದು 3d5 ಆಗತ್ತೆ। ಯಾಕೆ ಹಿಂಗಾಯ್ತು ಕಾನ್ಫಿಗರೇಷನ್, ಯಾಕೆ ಎಸ್ ತನ್ನ ಎಲೆಕ್ಟ್ರಾನ್ಸ್ ನ ಡಿ ಆರ್ಬಿಟಲ್ ಕೊಡ್ತು? ಬಿಕಾಸ್ ಯಾವುದೇ ಒಂದು ಎಲಿಮೆಂಟ್ ಸ್ಟೇಬಲ್ ಆಗಿರ್ಬೇಕಾದ್ರೆ ಎರಡು ಕಂಡೀಷನ್ಸ್ ಇದೆ, ಒಂದು ಐದರ್ ಇಟ್ ಈಸ್ ಹಾಫ್ ಫೀಲ್ಡ್ ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಇರಬೇಕು। ಹಾಫ್ ಫೀಲ್ಡ್ ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಈಗ ಡಿ ಆರ್ಬಿಟಲ್ ಒಳಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ತುಂಬೋದು, 10 ತುಂಬೋದು। ಸೊ ಅದರ ಹಾಫ್ ಅಂತಂದ್ರೆ 5 ಎಲೆಕ್ಟ್ರಾನ್ಸ್। ಸೊ ಡಿ ಆರ್ಬಿಟಲ್ ಒಳಗೆ ಏನಾದರೂ 5 ಎಲೆಕ್ಟ್ರಾನ್ಸ್ ಅಥವಾ 10 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ದೆನ್ ದ ಎಲಿಮೆಂಟ್ ಆರ್ಬಿಟಲ್ ಇಸ್ ಸೇಡ್ ಟು ಬಿ ಸ್ಟೇಬಲ್। ಸೊ ಇನ್ ಆರ್ಡರ್ ಟು ಅಟೈನ್ ದ ಸ್ಟೆಬಿಲಿಟಿ, ಎಸ್ ಎಲೆಕ್ಟ್ರಾನ್ ಡೊನೇಟ್ಸ್ ಇಟ್ಸ್ 1 ಎಲೆಕ್ಟ್ರಾನ್ಸ್ ಟು ಡಿ ಆರ್ಬಿಟಲ್, ಸೊ ಇಟ್ ಬಿಕಮ್ಸ್ 3d5 ಅಂಡ್ ಎಸ್ ಬಿಕಮ್ಸ್ 4s1। ಸೊ ದ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಎಲಿಮೆಂಟ್, ಕ್ರೋಮಿಯಂ ಎಲಿಮೆಂಟ್ ಏನಾಗುತ್ತೆ, ಇದೆಲ್ಲ ಸೇಮ್ ಲಾಸ್ಟ್ ಗೆ 3d5 ಅಂಡ್ 4s1। ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್, ದಟ್ ಈಸ್ 1s2 2s2 2p6 3s2 3p6 3d5 ಮತ್ತೆ 4s1। ಯಾಕೆ ಹಿಂಗ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಯ್ತು ಎಸ್ ಆರ್ಬಿಟಲ್ ಇಂದ ಡಿ ಆರ್ಬಿಟಲ್ ಗೆ? ಬಿಕಾಸ್ ಆ ಒಂದ್ ಎಲೆಕ್ಟ್ರಾನ್ ಶಿಫ್ಟ್ ಮಾಡೋದ್ರಿಂದ ಡಿ ಆರ್ಬಿಟಲ್ ಇಸ್ ಸೆಟ್ ಟು ಬಿ ಹಾಫ್ ಫೀಲ್ಡ್, ಸೊ ಹಾಫ್ ಫೀಲ್ಡ್ ಆರ್ಬಿಟಲ್ಸ್ ಆರ್ ಸೆಟ್ ಟು ಬಿ ಸ್ಟೇಬಲ್। ಸೊ ಅದಕ್ಕೆ ಕ್ರೋಮಿಯಂ ಹ್ಯಾಸ್ ಗಾಟ್ ಚೇಂಜ್ ಇನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಇದರಲ್ಲಿ ಏನ್ ವ್ಯತ್ಯಾಸ ಇದೆ, ಅದಕ್ಕೆ ಎಕ್ಸೆಪ್ಷನ್ ಅನ್ನೋದು? ಸೊ ನಾ ಯೂಶಲಿ ಈ ಕಾನ್ಫಿಗರೇಷನ್ ಬರೀ ಅಂದ ತಕ್ಷಣ ಬಹಳಷ್ಟು ವಿದ್ಯಾರ್ಥಿ ಇದೇ ಬರೆದು ಕಳಿಸಿರಿ, ಹೌದಾ? ಅದರಲ್ಲಿ ಏನ್ ತಪ್ಪಿಲ್ಲ, ಬಟ್ ದ ಕ್ರೋಮಿಯಂ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್ ವಿತ್ ಚೇಂಜ್ ಇನ್ ದ ಕಾನ್ಫಿಗರೇಷನ್, ಕ್ಲಿಯರ್? ಓಕೆ, ಸೊ ಇನ್ ಹಾಗಿತ್ತಂದ್ರೆ ಒಳಗೊಡ್ದ ಕಾಪರ್ ಅಟಮಿಕ್ ನಂಬರ್ 29। ಸೊ 29 ಅಂದ್ರೆ ಏನಾಗುತ್ತೆ ಕಾನ್ಫಿಗರೇಷನ್, 1s2 2s2 2p6 3s2 3p6 4s2 and 3d9 ಹೌದಾ, 3d9 ಇದೆ ಹೌದಾ। ಸೊ 1s2 2s2 2p6 3s2 3p6 4s2 and 3d9 ಇದು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಸೇಮ್ ಬರ್ದಿರ, ಬಟ್ ಇದರಲ್ಲೂ ಕೂಡ ದೇರ್ ಇಸ್ ಸೇಡ್ ಟು ಬಿ ಎಕ್ಸೆಪ್ಷನಲ್ ಕೇಸ್। ಏನ್ ಎಕ್ಸೆಪ್ಷನಲ್ ಕೇಸ್? ಇಲ್ಲಿ ನೋಡಿ ಕಾನ್ಫಿಗರೇಷನ್ ಒಳಗ
4s2 3d9. So s has got 0 orbitals and d has got 5 orbitals, right? So in s olaga 2 electrons ide, d olaga 9, 1 2 3 4 5 and 6 7 8 9. So hagittadre ille last d orbital olaga ond unpaired electron ada, hoda? So in a stable aagbekadre it has got, it requires one electron. So adike s orbital en martade, again it gives one electrons to d orbital. Kotta yenagutta, this will be 4s1 agutta and this will be 3d10. So this is the configuration for copper element. Yenagutta configuration? 1s2 2s2 2p6 3s2 3p6 then 3d10 4s1. So nodri vidyarthigale, illi d orbital aga maximum 10 electrons irbeku, 10 electrons ada, so it is stable. Illi maximum 5 electrons, half ittandre 5 electrons irbeku, so that is also having 5 electrons, so hence it is also said to be stable. So in order to attain the stability, the electrons of s orbital is being shifted to d orbital. So that is what a slight change irutte idravaga yad element exceptional, that is one chromium, inondu copper. So vidyarthigale idu artha aitu anta ankonthini, yak hing aitu. ಎಲ್ಲರೂ ಆನ್ಸರ್ ಜನರಲ್ ಆಗಿ ನೀವೇ ಹೇಳ, ಯಾರೇ ಬರೆದ್ರು ಕಾನ್ಫಿಗರೇಷನ್ ಪ್ರಕಾರ ಬರ್ಕೊಂತ ಹೋದ್ರೆ ಕದೇ ಬರ್ತದೆ ಕಾನ್ಫಿಗರೇಷನ್. ಬಟ್ ದೀಸ್ ಟು ಆರ್ ದ ಎಕ್ಸೆಪ್ಷನಲ್ ಕೇಸಸ್. ಹೌದ ವಿದ್ಯಾರ್ಥಿಗಳೇ, ಸೊ ಇದನ್ನ ಆನ್ಸರ್ ಬಹಳ ಮಂದಿ ವಿದ್ಯಾರ್ಥಿಗಳು ಸಿಕ್ತ ಅಂತ ತಿಳ್ಕೊಂತೀನಿ. ಈಗ ವಾಟ್ ವಿಲ್ ಡು, ನಿಮ್ಗೊಂದು ವರ್ಕ್ ಕೊಡ್ತೀನಿ ನಾನು. ಏನ್ ವರ್ಕ್ ಅಂತಂದ್ರೆ, ಮೇಕ್ ಸಮ್ ಕಾಲಮ್ಸ್, ದಟ್ ಈಸ್ ಅಟೋಮಿಕ್ ನಂಬರ್, name of element, atomic number, name of element ಮತ್ತು electronic configuration. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೌದಾ. ಸೊ ಇಲ್ಲಿ ನೋಡ್ಬೇಕಾದ್ರೆ ಅಟಮಿಕ್ ನಂಬರ್ ಒನ್ ಯಾವ ಎಲಿಮೆಂಟು, ಹೈಡ್ರೋಜನ್. ಇಲ್ಲೇ ಬ್ರಾಕೆಟ್ ಒಳಗೆ ಸಿಂಬಲ್ ಬರೀ ಕ್ಯಾಪಿಟಲ್ ಹೆಚ್ ಹೌದಾ. ವಾಟ್ ಇಸ್ ಇಟ್ಸ್ ಕಾಲ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s1. ಹೌದಾ. ಸೊ ಸೆಕೆಂಡ್ ಎಲಿಮೆಂಟು ಹೀಲಿಯಂ, ಇಟ್ಸ್ ರಿಪ್ರೆಸೆಂಟೇಷನ್ ಈಸ್ HE. ಹೌದಾ. ಸೊ ಇಟ್ಸ್ ಕಾನ್ಫಿಗರೇಷನ್ ಈಸ್ 1s2. ಸೊ ಇನ್ ಥರ್ಡ್ ಒನ್ ಲಿಥಿಯಂ, Li. ಸೊ ಅಟಮಿಕ್ ನಂಬರ್ 3 ಅದ. ಸೊ 3 ಅಂದ್ರೆ 1s2 2s1. ಸೊ ಹೀಗೆ ಅಪ್ಟಿಲ್ 30 ಎಲಿಮೆಂಟ್ಸ್ ತನಕ ಯು ಹ್ಯಾವ್ ಟು ಗೋ ಆನ್ ರೈಟಿಂಗ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಟಮಿಕ್ ನಂಬರ್ ಬರೀರಿ, ಆ ಎಲಿಮೆಂಟ್ ಹೆಸರು ಬರೀರಿ, ಹಾಗೂ ರೆಸ್ಪೆಕ್ಟಿವ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ದಟ್ ವಿಲ್ ಬಿ ದ ಅಸೈನ್ಮೆಂಟ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಕಾನ್ಫಿಗರೇಷನ್ ನಿಮ್ಗೆ ಎನರ್ಜಿ ಲೆವೆಲ್ ಡೈಗ್ರಾಮ್ ಗೊತ್ತಿತ್ತಂದ್ರೆ ಈಸಿಯಾಗಿ ಕಾನ್ಫಿಗರೇಷನ್ ಬರಿಬೋದು. 1 to 30 ಒಳಗೆ ಎಕ್ಸೆಪ್ಷನ್ ಕೇಸ್ ಯಾವುವು, ಒಂದು ಅಟಮಿಕ್ ನಂಬರ್ 24 ದಟ್ ಇಸ್ ಕ್ರೋಮಿಯಂ ಮತ್ತು ಅಟಮಿಕ್ ನಂಬರ್ 29 ದಟ್ ಇಸ್ ಕಾಪರ್. ಇದು ಒಂದು ಎರಡು ಚೇಂಜಸ್ ಬಿಟ್ಟರೆ ಉಳುಕಿದೆಲ್ಲ ಆಸ್ ಯೂಶುವಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿತ್ ಎನರ್ಜಿ ಲೆವೆಲ್ ಡೈಗ್ರಾಮ್ ಇದೆ. ಹೌದಾ. ಓಕೆ. ಸೊ ಇದನ್ನ ಈ ಒಂದು ಅಸೈನ್ಮೆಂಟ್ನ ಸಾಲ್ವ್ ಮಾಡಿ ಯು ಶುಡ್ ಸಬ್ಮಿಟ್ ಮೀ. ಓಕೆ, ಸೆಂಡ್ ಮಾಡಿ ನನಗೆ ಏನು ಆನ್ಸರ್ಸ್ ಅಂತಂದು. ಓಕೆ, ದೆನ್ ವಾಟ್ ವಿಲ್ ಲರ್ನ್ ಇನ್ ಟುಡೇಸ್ ಕ್ಲಾಸ್, ಮತ್ತೇನು ಸ್ಟಡಿ ಮಾಡಬೇಕು ನಾವು ಇವತ್ತಿನ ಕ್ಲಾಸಲ್ಲಿ? ಸೊ ವಿಲ್ ಸ್ಟಡಿ ವಿತ್ ಕಾನ್ಸೆಪ್ಟ್ ಕಾಲ್ ಆಸ್ ಹೈಡ್ರೋಕಾರ್ಬನ್ಸ್. ವಿಲ್ ಸ್ಟಡಿ ವಿತ್ ದ ಕಾನ್ಸೆಪ್ಟ್ ಕಾಲ್ ಆಸ್ ಹೈಡ್ರೋಕಾರ್ಬನ್ಸ್. ಸೊ ಇದು ಕೂಡ ಬ್ರಿಜ್ ಕೋರ್ಸ್, ರೈಟ್? ಸೊ ಕಾನ್ಸೆಪ್ಟ್ ಇದು ಕೂಡ ಓದಿರ್ತೀರ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಹೈಡ್ರೋಕಾರ್ಬನ್ಸ್, ದಟ್ ಮೀನ್ಸ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಸೊ ಮೋಸ್ಟ್ ಆಫ್ ದ ಕಾರ್ಬನ್ ಅಂಡ್ ಹೈಡ್ರೋಜನ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಹೈಡ್ರೋಕಾರ್ಬನ್ಸ್. ಉದಾಹರಣೆ ತಗೋಬೇಕಾದ್ರೆ ಮೀಥೇನ್, ಮೀಥೇನ್ ಒಳಗೆ ಏನದ CH4. ಸೊ ಅದ್ರೊಳಗೂ ಕಾರ್ಬನ್ ಅದ, ಹೈಡ್ರೋಜನ್ ಅದ. ಈಥೇನ್ C2H6. ಸೊ ಅದ್ರೊಳಗೂ ಕಾರ್ಬನ್ ಅದ, ಹೈಡ್ರೋಜನ್ ಅದ. ಸೊ ದೀಸ್ ಟು ಆರ್ ಎಕ್ಸಾಂಪಲ್ಸ್ ಆರ್ ಮೆನಿ ಆಫ್ ದ ಎಕ್ಸಾಂಪಲ್ಸ್ ಅವ. ಸೊ ದೋಸ್ ಕಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ ಅಂಡ್ ಹೈಡ್ರೋಜನ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಹೈಡ್ರೋಕಾರ್ಬನ್ಸ್. ನಾವು ದೀಸ್ ಹೈಡ್ರೋಕಾರ್ಬನ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 2 ಟೈಪ್ಸ್. ಒನ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ದೀಸ್ ಆರ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮತ್ತೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನ್ ವ್ಯತ್ಯಾಸ ಹಾಕಿತ್ತಂದ್ರೆ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಗೆ? ಸೊ ಇದ್ರೊಳಗೆ ಓದಿರ್ತೀರಿ ನೀವು. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ದ ಕಾರ್ಬನ್ ಕಾರ್ಬನ್ ವಿಚ್ ಕಂಟೇನ್ ಸಿಂಗಲ್ ಕೋವಲೆಂಟ್ ಬಾಂಡ್. ದ
The carbon-carbon element which contain single covalent bond are said to be as what? Saturated hydrocarbon. So, vidyarthigale saturated hydrocarbons andre eno? These are the compounds or these are the hydrocarbons in which carbon-carbon are bonded by a single covalent bond. So, agittade unsaturated. So, unsaturated is of two types. Yen two types. Vandu, the hydrocarbons in which carbon-carbon atoms are bonded with the two covalent bonds. Right? Athwa, in which carbon-carbon are bonded with the three covalent bonds are said to be as what? Unsaturated hydrocarbons. So, saturated hydrocarbons olaga carbon-carbon single covalent bond irutte. So, vidyarthigale namage gottu, carbon compounds mostly they form what? Covalent bonds. So, covalent bonds andre eno? The sharing up of electrons between the two elements is called as covalent bond. So, if there is a single covalent bond between carbon-carbon, adakke enu karthivi? Saturated antu karthivi. If there is a double bond or triple bond between the carbon atoms, adakke enu karthivi? Unsaturated antu karthivi. Hoda vidyarthigale? So, ina carbon-carbon single bond iranta compounds ig naavu common aagi inondu enu karthivi andre, these are referred to as alkanes. These are referred to as what? Alkanes. So, alkanes are the compounds in which carbon-carbon are bonded with single covalent bond. So, if there is a carbon-carbon double bond, then we call those compounds as what? Alkenes. Note vidyarthigale, A-N-E, idu E-N-E. Vyathasada, alkane, A-N-E, andre single bond. Alkene, andre carbon-carbon double bond. In the last one, carbon-carbon triple bond, again, we call it as alkyne. This is called as alkyne. So, A-N-E, E-N-E, Y-N-E. A-N-E andre single bond, covalent bond. EN andre double covalent bond, YN andre triple covalent bond. So vidyarthigale, so alkanes andre gottaytu, alkenes andre gottaytu, matte alkyne andre gottaytu. Ina alkanes olaga what is the general formula for alkanes? So general formula is CnH2n+2. CnH2n+2. So that is the general formula for alkanes. Hoda? So ina alkenes ge general formula CnH2n, that is the general formula for alkenes. So, alkynes again, CnH2n-2. So, alkenes has the general formula CnH2n+2. Alkenes has the general formula CnH2n. So, alkynes has the general formula CnH2n-2. So, vidyarthigale, we'll also look at examples of study madamatta with respect to the alkenes, alkanes and alkynes. So, first we'll take CnH2n+2. So, these are called as what? Alkanes. So, n value is equal to 1 thondaga. If n is equal to 1, so enagutundo C1H2 × 1+2. So, that is equal to CH4. So the first member of alkane yavadu methane. The first member of alkane is referred to as what? Methane. So if n is equal to 2, C2H6. Idike en kartivi? Ethane. Yaake en karibeku methane ethane antandu? So neevu IUPAC economic lecture odirthira high school aga. So adara prakara we name this as methane. Methane andre onde carbon atom. Ethane andre two carbon atoms. So if n is equal to 3, then C3H enagut nodri 8, right? That is called as a propane. That is called as propane. So hege methane, ethane, propane, butane, pentane, hexane, heptane hinga different members of alkanes you can see. Modalne member yavadu anta kelidaga methane is the first member of alkane. So in alkenes olaga the general formula is CnH2n. So if n is equal to 1 enagutta if n is equal to 1 notre vidyarthigale illi in case of alkene we do not take n is equal to 1 yak tholangala n is equal to 1 yakandre we know the condition that in alkenes we require two carbons to form a double bond. Yad carbon bake namak double bond form akka. So n is equal to not 1. Ili n will be starting with 2. So n is equal to 2. So methane anadu it does not exist. Yak it does not exist because for alkene the minimum carbon required are 2. So adike
first member ho, methane agangila, ethane agatte. So if I take n is equal to 2, enagutte? C2H4. Hoda? If n is equal to 3, this is called as ethene. So the first member of alkene, yaudu? Ethene. So in a second member, n is equal to 3, I have enagutte? C3H6. That is a propene. So similarly, butene, pentene, hexene, heptene, octene. So, ಇಲ್ಲಿ ಡಿಫ್ರೆಂಟ್ ಮೆಂಬರ್ಸ್ ಬರುತ್ತಾ ಡಿಪೆಂಡ್ಸ್ ಅಪಾನ್ ಎನ್ ವ್ಯಾಲ್ಯೂ ನೀವೇನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೌದಾ. ಸೊ ಮೊದಲನೇ ಮೆಂಬರ್ ಆಫ್ ಅಲ್ಕೇನ್ ಯಾವುದು? ಮೀಥೇನ್. ಬಟ್ ಮೊದಲನೇ ಮೆಂಬರ್ ಆಫ್ ಅಲ್ಕೀನ್ ಯಾವುದು? ಈಥೇನ್, ನಾಟ್ ಮೀಥೇನ್. ಯಾಕೆ? ಬಿಕಾಸ್ ವಿ ರಿಕ್ವೈರ್ ಮಿನಿಮಮ್ 2 ಕಾರ್ಬನ್ ಅಟಮ್ಸ್ ಟು ಫಾರ್ಮ್ ಅ ಡಬಲ್ ಬಾಂಡ್. ಸೊ ಎನ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 2, ನಾಟ್ ಫ್ರಮ್ 1. ಹೌದಾ. ಇನ್ ಹಾಗಿತ್ತಂದ್ರೆ ಒಡಬಡ ಅಲ್ಕೈನ್, ಅಲ್ಕೈನಿಗೆ ಏನಾಗುತ್ತೆ? What about alkyne? CnH2n-2. So CnH2n-2. So in CnH2n-2 tondaga, this is alkyne. So if n is equal to 1, so in sadhyana n is equal to 1, so it is not possible because we require a 2 carbon atoms in the kuda. So n will start from 2. So n is equal to 2 tondaga, idanagate C2H2 4 4 minus 2 2. So C2H2 is the first member of alkyne. So what is the name of this compound? It is called as ethyne. It can be called ethyne. So if n is equal to 3, so it will be C3 2 6 6 minus 2 4. So n is equal to 3, 3 2 6 6 minus 2 4. So C3H4, this is called as propyne. So similarly, we will get the corresponding butyne, pentyne, hexyne, etc. So vidyarthigale, so alkanes, alkenes and alkynes. So alkanes is the saturated hydrocarbon, alkenes and alkynes are the unsaturated hydrocarbons. Arthaita vidyarthigale, so this is with respect to the alkanes, alkenes mathe alkynes. So nimge ond en assignment antandre, what is the assignment andre? Write the alkanes CnH2n+2, alkenes and alkynes CnH2n-2. Right? So ili alkene bardini, alkene bardini, alkyne bardini. Right? So take the value n is equal to 1, n is equal to 2, n is equal to 3, up to n is equal to 8. N is equal to 1 dinda, n is equal to 8. Togondu, what is the names and formula of the compounds? Names and formula of the compound are, n is equal to 1 and enagutta CH4, it is called as methane. How that? If n is equal to 1, it is not possible. Here also it is not possible because there are minimum 2 carbon atoms required. So if n is equal to 2, C2H6, it is called as ethane. This is called as, this is a C2H4, this is a ethane, and this is C2H2, is called as ethyne. So vidyarthigale, so nimige artha aytu anusutte yen assignment annadu? Yen assignment andre, n is equal to 1 dinda n is equal to 8 tanka values na substitute maadi alkanes, alkenes matte alkynes olaga. So substitute maadadaga yava formula matte adu hesare eno, this you should write and submit the assignment. Clear with students? Right? So this is the thing which is left out with respect to the hydrocarbons concept. So in ivattin kottiruvanta assignment na you solve maadi, modalnedu 1 to 30 elements na electronic configuration bardu. Right? So adaraga yad elements exceptional ide, yavudu? Chromium matte copper, hage alkanes, alkenes matte alkynes, idrudu the respective hesarugalu matte ಫಾರ್ಮುಲಾಸ್ ನ ನೀವು ಸ್ಟಡಿ ಮಾಡಬೇಕು, ಬರೆದು ನನಗೆ ಕಳಿಸಿ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಅಷ್ಟೇ ನನಗೆ ರಿಪ್ಲೈ ಮಾಡ್ತೀರಾ, ವೆರಿ ಗುಡ್. ಬಟ್ ಇನ್ನು ಕೆಲವರು ವಿದ್ಯಾರ್ಥಿಗಳು ಸೊ ರಿಪ್ಲೈ ಮಾಡೋಂಗಿಲ್ಲ. ಸೊ ಪ್ಲೀಸ್, ಸೊ ಅದು ಏನೇ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನಗೆ ಹೇಳಿ. ಸೊ ಅದರ
ಕಾನ್ಸೆಪ್ಟ್ಸ್ ಕ್ಲಿಯರೆನ್ಸ್ ಮಾಡ್ಕೊಳ್ಳಿ ರೈಟ್ ಸೊ ಇನ್ನು ಪ್ರತಿ ಸಲ ಹೇಳೋ ಹಾಗೆ ಯೂಟ್ಯೂಬ್ನ ಲಿಂಕ್ ಕಳಿಸಿದಾಗ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ನು ಹಾಗೆ ಲೈಕ್ ಬಟನ್ ಮಾಡಿ ಸೊ ದ್ಯಾಟ್ ನಾ ಇವಾಗೆ ಲಿಂಕ್ ಕಳಿಸಿ ಆ್ಯಡ್ ಮಾಡಿದ್ರು ಕೂಡ ನಿಮಗೆ ಮೆಸೇಜ್ ಬರುತ್ತೆ ಸೊ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಲ್ ಸಿ ವಾಟ್ ವಿಲ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಯಾವ ಒಂದು ಬೇಸಿಕ್ ಕಾನ್ಸೆಪ್ಟ್ನ ಸ್ಟಡಿ ಮಾಡೋಮಂತ ರೈಟ್ ಸೊ ದಿಸ್ ಕೋರ್ಸ್ನ ಕಂಟಿನ್ಯೂ ಮಾಡೋದ ಅಥವಾ ಚಾಪ್ಟರ್ಸ್ ಸ್ಟಡಿ ಮಾಡೋದ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಸೊ ಇವತ್ತು ಕೊಟ್ಟಿರೋಂಥ ಅಸೈನ್ಮೆಂಟ್ನ ಸಾಲ್ವ್ ಮಾಡಿ ಸೊ ಸಾಲ್ವ್ ಮಾಡಿ ನನಗೆ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.